ಮಾರ್ನಿಂಗ್ ಚಿಲ್ಡ್ರನ್ಸ್, ಈ ವಾರದ ವೀಕ್ಲಿ ಅಸೈನ್ಮೆಂಟ್ ಪದ್ಯ ಎರಡರ ಒಂದು ಪ್ರಶ್ನೋತ್ತರಗಳನ್ನು ಸರಿಯಾದ ರೀತಿಯಲ್ಲಿ ನೀವೆಲ್ಲರೂ ಬರೆಯಬೇಕು. ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಇಲ್ಲಿ ಪ್ರಮುಖವಾಗಿ ನಾಲ್ಕು ಪ್ರಶ್ನೆಗಳನ್ನು ಕೊಡಲಾಗಿದೆ. ಆ ಪ್ರಶ್ನೆಗಳಿಗೆ ಸರಿಯಾದ ರೀತಿಯಲ್ಲಿ ಉತ್ತರವನ್ನು ಬರೆಯಬೇಕು. ಈ ಕೆಳಗಿನ ಪದಗಳಿಗೆ ಪದ್ಯದಲ್ಲಿರುವ ಸಮಾನಾರ್ಥಕ ಪದಗಳನ್ನು ಬರೆಯಿರಿ. ಈ ಎಲ್ಲ ಸಮಾನಾರ್ಥಕ ಪದಗಳನ್ನು ನೀವು ಬರೆಯಬೇಕು. ಜಗ, ಈ ಜಗ ಎಂಬ ಪದಕ್ಕೆ ಇರತಕ್ಕಂಥ ಬೇರೆ ಒಂದು ಅರ್ಥವನ್ನು ಕೊಡ್ತಕ್ಕಂಥ ಪದಗಳು, ಸಮಾನಾರ್ಥಕ ಪದಗಳನ್ನು ಬರೆಯಬೇಕು. ಕೆಳಗಿನವುಗಳ ಭಾವನಾಮ ರೂಪವನ್ನು ಬರೆಯಿರಿ. ಇಲ್ಲಿರ್ತಕ್ಕಂಥ ಇವುಗಳ ಭಾವನಾಮ ರೂಪವನ್ನು ಬರೆಯಬೇಕು. ಉದಾಹರಣೆಗೆ ಇಲ್ಲಿ ವಿಶಾಲ ಅಂತ ಕೊಟ್ಟಿದೆ, ಇದರ ಭಾವನಾಮ ರೂಪ ವೈಶಾಲ್ಯ ಅಂತ ಬರ್ತಾ ಇದೆ. ಈ ಪದ್ಯದಲ್ಲಿ ಅದು ಆ ಪದ ಬಂದಿದೆ. ಅದೇ ಥರನಾಗಿ ಈ ಎಲ್ಲ ಪದಗಳ ಒಂದು ಭಾವನಾಮ ರೂಪವನ್ನು ಬರೆಯಬೇಕು. ಕೊಟ್ಟಿರುವ ವಾಕ್ಯಗಳಲ್ಲಿರುವ ತಪ್ಪನ್ನು ಸರಿಪಡಿಸಿ ಬರೆಯಿರಿ. ಈ ವಾಕ್ಯಗಳಲ್ಲಿ ಒಂದು ಅಕ್ಷರಗಳ ದೋಷಗಳನ್ನು ಸರಿಪಡಿಸಿ ನೀವು ಸರಿಯಾದ ರೀತಿಯಲ್ಲಿ ಬರೆಯಬೇಕು. ಧನ್ಯವಾದಗಳು.